ಪಾಪ ಆಂಜನೇಯ, ನೀ ನನ್ನ ರೂಪದಲ್ಲಿ ಬಂದು ಎಂತ ಪವಾಡ ಮಾಡ್ಬಿಟ್ಟೆ, ತುಂಬಾ ಥ್ಯಾಂಕ್ಸ್. ಅದ್ ಸರಿ, ನೀ ನನ್ನ ರೂಪದಲ್ಲಿ ಬಂದು ಪವಾಡ ಮಾಡ್ಬೇಕಾದ್ರೆ ನಾನು ಊರ್ ಊರ್ ಸುತ್ತಾ ಇದೆ, ಜನಗಳಿಗೆ ದೊಡ್ಡ ಬರಲ್ವಾ? ಅದಕ್ಕೊಂದು ಕೆಲಸ ಮಾಡು, ನೀನ್ ಯಾವಾಗ ಯಾವಾಗ ನನ್ನ ರೂಪದಲ್ಲಿ ಬರ್ತೀಯ ಅಂತ ಇಂಟಿಮೇಶನ್ ಕೊಟ್ಬಿಡು, ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಭಕ್ತ, ದಿನಾ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಜಿಸ್ಟರ್ನಲ್ಲಿ ಸೈನ್ ಮಾಡಿ ಮನೆಗೆ ಹೋಗಿ ನಿನ್ನ ಹೆಂಡತಿ ಜೊತೆ ಜಾಲಿಯಾಗಿರು, ಇದೇ ಸಮಯದಲ್ಲಿ ನಾನು ನಿನ್ನ ಕೆಲಸ ಮಾಡುತ್ತೇನೆ ಇಂತಿ ಆಂಜನೇಯ. ಸರಿನಪ್ಪ, ನೀನು ಹೇಳಿದಾಗೆ ಸೈನ್ ಮಾಡಿಬಿಟ್ಟು ಮನೆಗೆ ಹೋಗಿ ನನ್ನ ಹೆಂಡತಿ ಜೊತೆ ನೆಮ್ಮದಿಯಾಗಿದ್ದು ಬಿಡ್ತೀನಿ, ನಾನು ಬರಲ್ಲ. ಆಂಜನೇಯ, ಆಂಜನೇಯ, ಏನಾದ್ರೂ ಅಯ್ಯಯ್ಯೋ, ಒಂದು ವಿಷಯ ಮರ್ತುಬಿಟ್ಟೆ, ಬೇರೆ ದಿನ ಸೈನ್ ಹಾಕ್ಬಿಟ್ಟು ಮನೆಗೆ ಹೊರಟೋಗ್ತೀನಿ, ಆದರೆ ಸಂಬಳ ದಿನ ಮಾತ್ರ ಅಲ್ಲೇ ಇದ್ದು ಸಂಬಳ ತಗೊಂಡ್ಬಿಡ್ತೀನಿ. ಯಾಕೆ ಅಂದ್ರೆ ನೀನು ಬ್ರಹ್ಮಚಾರಿ, ನಾನು ಸಂಸಾರಿ, ಬರ್ಲ? ನಿನ್ನ ಆಶೀರ್ವಾದ ಹಿಂಗಿದ್ರೆ ಮೆಜೆಸ್ಟಿಕ್ ಮೇಲೆ ಹಾರ್ಕೊಂಡು ಹೋಗ್ಬಿಡ್ತೀನಿ. ನಿಮ್ಮಂತ ಧೀರ ಶೂರ ವೀರ ಪೊಲೀಸ್ ಆಫೀಸರ್ ಆಗಿರೋದು ನಮ್ಮ ಏರಿಯಾಗೆ ಹೆಮ್ಮೆ ಸರ್. ಅಲ್ಲ ಸರ್, ನೀವು ಅಷ್ಟು ಜನ ಹತ್ರ ಫೈಟ್ ಮಾಡಿದ್ರಲ್ಲ, ಹೆದರಿಕೆ ಆಗ್ಲಿಲ್ವಾ? ಯೋ, ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಒದೆ ತಿನ್ಬಿಡ್ತೀಯಾ? ಹೆದರಿಕೆ ಅನ್ನೋದು ನಮ್ಮ ವಂಶದಲ್ಲೇ ಯಾರಿಗೂ ಇಲ್ಲ ಗೊತ್ತಾ? ಅಲ್ಲ ಸರ್, ಇಷ್ಟು ಸಾಧುವಾಗಿರೋ ನೀವು ಅಷ್ಟೊಂದು ಸಾಹಸ ಯಾಕೆ ಮಾಡಿದ್ರಿ? ಪಾಪ, ಕಾಡಲ್ಲಿ ಕೂದಲು ಬಿಟ್ಕೊಂಡು ಓಡಾಡೋ ಪ್ರಾಣಿ ಯಾವುದು? ಲಯನ್. ಅಚ್ಚ ಕನ್ನಡದಲ್ಲಿ ಸಿಂಹ. ಅದೇ ನಾನು ಯಾರಾದ್ರೂ ರೇಗಿಸ್ಬಿಟ್ರೆ ಅಂತ ಪರಚ್ಬಿಡ್ತೀನಿ, ಇಲ್ಲ ಯಾಕೋ ಟೈಮ್ ಸರಿಲ್ಲ. ಯಾಕೆ ಸರ್ ಶೂಟ್ ಮಾಡ್ತೀರಾ? ನನ್ನ ಮಗನೇ ಬೂಟಲ್ಲಿ ಹೊಡ್ಬಿಡ್ತೀನಿ, ನಾನೆಲ್ಲ ಫೈರ್ ಮಾಡಿದೆ. ಬ್ಯೂಟಿಫುಲ್ ಶಾಟ್ ಆಫ್ ಪುಣ್ಯ ಮುಂಚೆ ಒಪ್ಪಿ. ಇಷ್ಟೇನಾ, ಇನ್ನೇನಿಲ್ವಾ? ಎಲ್ಲಾರ್ಗು ಡುಮ್ಮನ್ಸಿ ಮನೆ ಮುಂದೆ ಹೋಗಿ ಹಾಕ್ಸ್ಬಿಟ್ಟೆ.